ಎರಡನೇದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾನೆ ಈಗ ಹಸಿದಿರುವವರಾದಂಥ ನೀವು ಧನ್ಯರು ಯೇಸುಸ್ವಾಮಿ ಆ ಮಾತನ್ನು ಹೇಳುವಾಗ ಯೇಸುವಿನ ಕಾಲದಲ್ಲಿ ಭಾಳ ಹಸಿವಿನ ತೀವ್ರತೆ ಇತ್ತು ಹಸಿವು ಅಂದರೆ ಏನು ಹಸಿವು ಸ್ವಾಭಾವಿಕವಾಗಿ ಬರುವಂಥ ಕೆಲಸ ಹಾಗಾಗಿ ನಮಗೆಲ್ಲರಿಗೂ ಸ್ವಾಭಾವಿಕವಾಗಿ ಹಸಿವು ಬರುತ್ತೆ ಹಸಿವು ಭಾಳ ಬಲವಾದದ್ದು ಹಸಿವಿಗಾಗಿ ಜನರು ಕಳತನ ಮಾಡ್ತಾರೆ ಶರೀರ ಮಾರ್ಕೊಳ್ತಾರೆ ಏನು ಬೇಕಾದರೂ ಹಸಿವಿಗೋಸ್ಕರ ಏನು ಮಾಡ್ತಾರೆ ಜನ ಮಾಡ್ತಾರೆ ಈಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಲೂಕನು ಆ ವ್ಯಕ್ತಿಗಳಿಗೆ ಈ ಮಾತನ್ನು ಹೇಳಲಿಕ್ಕೆ ಕಾರಣ ಏನು ಅವತ್ತಿನ ಕಾಲದಲ್ಲಿ ಜನರು ಹಸಿವಿನಿಂದ ಬದುಕಿದ್ರು ಆ ಜನರುಗಳು ಕಳೆದ ವಾರದಲ್ಲಿ ನಾನು ಹೇಳ್ಕೊಳ್ತಾ ಬಂದ ಹಾಗೆ ಪರಿಸಾಯರು ಅವರು ಸ್ವನೀತಿವಂತರಾಗಿ ಬದುಕಿ ತೋರಿಸ್ತಾ ಇದ್ದರು ನಾವು ನಮ್ಮ ನೀತಿಯಿಂದ ಬದುಕ್ತಿದ್ದೀವಿ ನಾವು ಉಪವಾಸ ಮಾಡ್ತೀವಿ ನಾವು ಪ್ರೇಯರ್ ಮಾಡ್ತೀವಿ ನಾವು ಕಾಣಿಕೆ ಸರಿಯಾಗಿ ಕೊಡ್ತೀವಿ ಈಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾ ಇದ್ದಾನೆ ಅದಲ್ಲ ಹಸಿವು ಪರಿಸಾಯರುಗಳು ಆ ಹಸಿವಿನಲ್ಲಿ ಬದುಕ್ತಿದ್ರು ಆ ಹಸಿವನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಅವ್ರು ಮಾತಾಡ್ತಿದ್ದರು ಆದರೆ ನಿಜವಾಗ್ಲೂ ಅವರು ಹಸಿದಿರಲಿಲ್ಲ ಅವರು ಸ್ವನೀತಿವಂತರಾಗಿದ್ದರು ಅವರು ನಾನು ಪ್ರೇಯರ್ ಮಾಡ್ತಿದ್ದೀನಿ ನಾನು ಕೊಡ್ತಿದ್ದೀನಿ ನಾನು ಉಪವಾಸ ಮಾಡ್ತಿದ್ದೀನಿ ಆದರೆ ಜನರುಗಳಿಗೆ ಗೊತ್ತಾಯಿತು ಅವರಿಗೆ ನಿಜವಾದಂಥ ಹಸಿವಿತ್ತು ಅದಕ್ಕೆ ಅವರು ಯೇಸು ಸ್ವಾಮಿ ಹತ್ರ ಯಾಕೆ ಗುಂಪಾಗಿ ಬಂದರು ನನಗೆ ಬೈಬಲ್ನಲ್ಲಿ ಸ್ವಾಮಿ ಓದಲ್ಲೆಲ್ಲ ಗುಂಪಾಗಿ ಜನ ಯಾಕೆ ಬಂದರು ಗೊತ್ತಾ ಏಸು ಸ್ವಾಮಿ ಹತ್ರ ಪರಿಸಾಯರ ಹತ್ರ ಇಲ್ಲದೆ ಇರೋದು ಒಂದಿತ್ತು ಅದೇನು ನೀತಿ ಇತ್ತು ಅವರುಗಳ ಹಣದಾಸೆಗಾಗಿ ಬದುಕೋರು ಯೇಸುಸ್ವಾಮಿ ಜನರ ಆಸೆಗಾಗಿ ಬದುಕ್ತಿದ್ರು ಅವರು ಬೇರೊಂದು ದೃಷ್ಟಿಗೋಸ್ಕರ ಬದುಕಿ ಜನರನ್ನು ಮೆಚ್ಚಿಸ್ಲಿಕ್ಕೆ ಬದುಕ್ತಿದ್ರು ಇಲ್ಲಿ ಯೇಸುಸ್ವಾಮಿ ತಂದೆಗೋಸ್ಕರ ಬದುಕ್ತಿದ್ರು ಅಲ್ಲಿರುವಂಥ ಪರಿಸರ ನೀತಿವಂತರುಗಳು ಉಪವಾಸ ಮಾಡ್ತಿದ್ದಿದ್ದು ಎಲ್ಲ ಮಾಡ್ತಿದ್ದಿದ್ದು ಜನರನ್ನು ಮೆಚ್ಚಿಸ್ಲಿಕ್ಕೆ ಆದರೆ ಇಲ್ಲಿ ಯೇಸುಸ್ವಾಮಿನೋ ಜನರನ್ನು ಮೆಚ್ಚಿಸಲಿಕ್ಕೆ ಯಾವುದೂ ಮಾಡ್ತಾ ಇಲ್ಲ ತಂದೆನ ಹಿಂಬಾಲಿಸಿ ನೀತಿಯನ್ನು ಅನುಸರಿಸಿ ನಡೀತಾ ಇದ್ದಾರೆ ಈಗ ಜನರುಗಳಿಗೇನಾಯಿತು ಗೊತ್ತಾ ನೀತಿ ಬಗ್ಗೆ ಬೋಧಿಸೋದು ಮಾತ್ರ ಅಲ್ಲ ನೀತಿಯಿಂದ ಜೀವಿಸೋರ ಬಗ್ಗೆ ಅವ್ರಿಗೆ ಹಸಿ ಉಂಟಾಯಿತು ನೀತಿಯಿಂದ ಜೀವಿಸುವಂಥ ಈ ವ್ಯಕ್ತಿಯಿಂದ ನಾವು ಹೋಗಬೇಕು ಅಂತ ಅವ್ರಿಗೆ ಅನ್ನಿಸ್ತು ಅದಕ್ಕೆ ಯೇಸು ಸ್ವಾಮಿ ಬಗ್ಗೆ ನಾನು ನೋಡುವಾಗ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾರೆ ಯೋಹಾನರ ಶಿಷ್ಯರು ಪ್ರಾರ್ಥನೆ ಮಾಡಿ ಕಲಿಸಿದ ಹಾಗೆ ನಮಗೂ ಏನು ಮಾಡು ನೀನು ಕಲಿಸ್ಕೊಡು ಅಂದರೆ ಅವ್ರಿಗೆ ನೋಡ್ರಿ ಪ್ರಾರ್ಥನೆ ಬಗ್ಗೆ ಹಸಿವಿತ್ತು ಅವ್ರಿಗೆ ಅದರ ಬೆಲೆ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಅದೆಲ್ಲೂ ಇಲ್ಲ ಎಲ್ಲೋದರೂ ನಿಜವಾದ ಪ್ರಾರ್ಥನೆ ಸಿಗ್ತಿಲ್ಲ ನೋಡ್ರಿ ನಿಮಗೆ ನಾನು ವಾರ ವಾರ ವಾಕ್ಯ ಕೊಡ್ತಿದ್ದೀನಿ ಆದರೆ ನನಗೆ ಅನೇಕ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಅನೇಕ ಚರ್ಚ್ಗಳಿಗೆ ಹೋದಾಗ ಅನೇಕ ಹುಡುಗರುಗಳು ನನಗೆ ಫೋನ್ ಮಾಡಿದಾಗ ಕೆಲವರು ನನ್ನನ್ನು ಹಿಂಬಾಲಿಸಿ ಹೋದ್ವಾರ ಕೂಡ ನಾನು ಒಂದು ಮನೆಗೆ ಹೋದಾಗ ಗಂಟೆ ಗಂಟೆ ಕುತ್ಕೊಳ್ಳಿಕ್ಕೆ ಜನರಿಗೆ ಬಯಸ್ತಿದ್ದಾರೆ ನನಗೆ ಅನಿಸಿದ್ದೇನೆಂದರೆ ಅವ್ರು ಹೋಗುವಂಥ ಚರ್ಚ್ಗಳಲ್ಲಿ ಅವ್ರಿಗೆ ವಾಕ್ಯ ಸಿಗ್ತಾ ಇಲ್ಲ ಈವನ್ ನಾನಿವಾಗ ವೀಡಿಯೋ ಮಾಡಲಿಕ್ಕೆ ಕಾರಣ ಏನು ಆ ರೀತಿ ವ್ಯಕ್ತಿಗಳು ನನಗೆ ಫೋನ್ ಮಾಡಿ ನಮಗೆ ಇಂಥ ಬೋಧನೆಗಳು ಸಿಗ್ತಾ ಇಲ್ಲ ಅಂಥ ಬೋಧನೆಗಳು ನಮಗೆ ಎಲ್ಲೋದ್ರು ಕಾಣ್ತಾ ಇಲ್ಲ ಎಲ್ಲಿದೆ ಒಳ್ಳೆ ಚರ್ಚ್ ಎಲ್ಲಿದೆ ಈ ಥರ ವಾಕ್ಯ ಹೇಳೋರು ನೀವು ಯಾಕೆ ನಮ್ಮೂರಲ್ಲಿ ಬಂದು ಸ್ಟಾರ್ಟ್ ಮಾಡಬಾರ್ದು ಆದರೆ ಹೊಟ್ಟೆ ತುಂಬಿರುವಂಥ ನಿಮ್ಗಳಿಗೆ ನನಗೆ ಅನೇಕ ಸಾರಿ ಈ ಹಸಿವಿಲ್ಲ ನಮಗಾದ್ರೂ ಬೆಲೆ ಗೊತ್ತಿಲ್ಲ ಪ್ರತಿ ಸಾರಿ ನಾನು ಆ ರೀತಿ ಜನರುಗಳನ್ನ ಹೋಗಿ ಒಂದು ಸ್ವಲ್ಪ ಹೊತ್ತು ಕುಳಿತುಕೊಂಡಿದ ತಕ್ಷಣ ನನಗನ್ಸುತ್ತೆ ಅಯ್ಯೋ ಎಷ್ಟು ಹಸಿವಿನಿಂದ ಜನ ಇದ್ದಾರೆ ಎಷ್ಟು ಹಸಿವಿನಿಂದ ಜನ ಇದ್ದಾರೆ ಒಬ್ಬ ಹುಡುಗಿ ಯಾರನ್ನೋ ಪ್ರೀತಿಸಿ ಅವಳು ಇನ್ನೇನು ಸಾಯೋ ಸ್ಥಿತಿಯಲ್ಲಿ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದಂಥ ಒಂದು ವಿಷಯವನ್ನು ನಾನು ನೋಡಿದೆ ನನ್ನ ರೂಮ್ನಲ್ಲಿ ನನಗೆ ಭಾಳ ಹೊತ್ತು ಕಣ್ಣೀರು ಬಂದುಬಿಡ್ತು ಯಾಕೆ ಕಣ್ಣೀರು ಬಂತಂತ ಇಷ್ಟೇ ಸ್ವಾಮಿ ನಿನ್ನನ್ನು ತಿಳಿದೆ ಹುಡುಗರನ್ನ ಪ್ರೀತಿಸಿ ಜನ್ರುಗಳನ್ನ ಪ್ರೀತಿಸಿ ಸೂಸೈಡ್ಗೆ ಟ್ರೈ ಮಾಡಿ ಅಲೀತಾ ಇರುವಂಥ ಈ ಜನ್ಗಳಿಗೆಲ್ಲ ಏನಿದೆ ಅಂದ್ಕೊಂಡಿದ್ದೀರಾ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೀರಾ ಹಸಿವಿನಿಂದ ಇದ್ದಾರೆ ಹಸಿದವರಾಗಿ ಜನರಿದ್ದಾರೆ ಆದರೆ ಇವತ್ತು ನಮಗೂ ನಿಮಗೂ ಆ ಹಸಿವಿದೆಯಾ ನಾವು ವಿಶ್ವಾಸಿಗಳೇ ನಾವು ಭಾನುವಾರ ಬೈಬಲ್ ತೆಗೆದರೆ ಕೆಲವರು ನಿಮಗೆ ಇದು ಸತ್ಯವೇದವನ್ನು ಒತ್ತಾಯ ಮಾಡುವಂಥ ಚರ್ಚ್ ಆಗಿದ್ದರೂ ಕೂಡ ನಾನು ಧೈರ್ಯವಾಗಿ ಹೇಳಬಲ್ಲೆ ನೀವು ಎಷ್ಟು ಜನ ಸತ್ಯವೇದವನ್ನು ವಾರದಲ್ಲಿ ಪ್ರೀತಿಸ್ತಾ ಇದ್ದೀರಾ ನನ್ನನ್ನು ನೀವು ವಂಚಿಸ್ಲಿಕ್ಕೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನೀವು ಸತ್ಯವೇದವನ್ನು ಪ್ರೀತಿಸಿದ್ರೆ ನೀವು ಸಮಸ್ಯೆಯನ್ನು ನೋಡೋ ರೀತಿ ಬೇರೆ ರೀತಿ ಇರುತ್ತೆ ನೀವು ಸತ್ಯವೇದವನ್ನು ಪ್ರೀತಿಸಿದ್ರೆ ವಾರ ವಾರದ ಮೆಸೇಜ್ಗಳಲ್ಲಿ ನೀವು ಬದುಕಲ್ಲ ಪ್ರತಿ ದಿವಸ ಈ ವಾಕ್ಯದಿಂದ ಬದುಕ್ತೀರಾ ನೀವು ಆಗ ನಿಮ್ಮ ಮಾತು ಬೇರೆ ಸಮಸ್ಯೆ ಬಂದಾಗ ಎದುರಿಸೋ ರೀತಿ ಬೇರೆ ಯಾಕೆ ನನಗೆ ಭಾಳ ವೇದನೆ ಆಗುತ್ತೆ ಕೆಲವು ಸರಿ ಇನ್ನೂ ವಾಕ್ಯದಕ್ಕಾಗಿ ನಾವು ಇನ್ನೂ ಹಸಿದಿಲ್ಲ ಪ್ರಿಯರೇ ನೋಡ್ರಿ ಬತ್ತಿ ಹೋಗುವಂಥ ಬುಗ್ಗೆಗಳಿಂದ ನಾವಿವತ್ತು ತೃಪ್ತಿ ಹೊಂದಲಿಕ್ಕೆ ಪ್ರಯತ್ನಿಸ್ತಿದ್ದೀವಿ ಕೆಲವರು ಹಣ ಕೆಲವರು ಇಚ್ಛೆಗಳು ಕೆಲವರಿಗೆ ಹೊಗಳಿಕೆ ಕೆಲವರಿಗೆ ಸ್ಥಾನ ಎಲ್ಲ ಹಸಿವೆ ಇದು ಊಟದ ಹಸುವಲ್ಲ ಇದೆಲ್ಲ ಆ ಹಸಿವಿನಲ್ಲಿ ಹೋದರೆ ಅದನ್ನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೋಡಿದ್ರೆ ಅದರಲ್ಲಿ ನಾನೇನಾದರೂ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಒಂದು ಮುಕ್ಕಾಲು ಗಂಟೆ ಕುತ್ಕೊಂಡ್ರೆ ನನಗೊಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಇದೆಲ್ಲ ಏನು ಆತ್ಮದ ಹಸಿವೆ ಇದೆಲ್ಲ ನಾನೊಂದು ಸ್ವಲ್ಪ ದುಡ್ಡು ಮಾಡಿದ್ರೆ ನಾನು ಆ ಜನರ ಮುಂದೆ ಹಿಂಗೆ ಬದುಕಿದ್ರೆ ಅದೇನದು ಹಸಿವು ಹಣದ ಹಸಿವು ಪ್ರತಿಯೊಬ್ಬರಿಗೂ ಹಣದ ಹಸಿವು ಪ್ರತಿಯೊಬ್ಬರಿಗೂ ಇಚ್ಛೆಗಳ ಹಸಿವು ಪ್ರತಿಯೊಬ್ಬರಿಗೂ ಬೇರೊಂದು ಲೋಕದ ಹಸಿವಿನಲ್ಲಿ ನಾವು ಬದುಕ್ತಿದ್ದೀವಿ ಅವ್ರ ಮಕ್ಕಳು ನಾ ಶಾಲೆಗೆ ಹಾಕಿದಾರಾ ನನ್ನ ಮಗನೂ ನಾನು ಅಲ್ಲಿಗೆ ಹಾಕಬೇಕು ಏನದು ನಾನು ಲೋಕದ ಆಡಂಬರದಲ್ಲಿ ಬದುಕಬೇಕು ಅನ್ನೋ ಹಸಿವು ಒಬ್ಬೊಬ್ಬರಿಗೆ ಒಂದೊಂದು ಹಸಿವಿನ ಅಲ್ಲಿಗೆ ದಿವಿ ಪ್ರಿಯರೇ ಕಳೆದ ಎರಡು ವಾರ ಆದಮೇಲೆ ನಾನು ಚರ್ಚ್ ಮೇಲೆ ಬಂದಾಗ ನನಗೆ ಭಾಳ ಬೇಜಾರಾಗಿಬಿಡ್ತು ಯಾಕಂದರೆ ನಾನು ಇಷ್ಟಪಟ್ಟು ಅಲ್ಲಿಂದ ಎತ್ಕೊಂಬಂದಂಥ ಮೂರು ಗಿಡ ಅಲ್ಲಿ ಒಣಗೋಗುತ್ತೆ ಅಂತ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿಟ್ಟೆ ಎರಡು ವಾರ ನಾನು ಇಲ್ಲದೆ ಇದ್ದಿದ್ದರಿಂದ ಇಡೀ ಗಿಡಗಳು ಏನಾಗಿಬಿಟ್ಟಿದೆ ಒಣಗೋಗಿ ಈಗಲೂ ಅದು ನೋಡಿದರೆ ಬೇಜಾರಾಗಿಬಿಡ್ತು ನನಗೆ ಗಿಡ ನೋಡಿ ಬೇಜಾರಾಗುತ್ತಪ್ಪ ಅಷ್ಟೇ ಫಸ್ಟ್ ಟೈಮ್ ಆಯ್ತು ನನಗೆ ಆದರೆ ಅದು ಒಣಗಿ ಇದ್ದಂಥ ಸ್ಥಿತಿಲಿ ಆ ಬೇಗ ಹೋಗಿ ನೀರು ತೊಗೊಂಬಂದು ಆ ಮೂರು ಗಿಡಕ್ಕೂ ಹಾಕಿದೆ ಇದಕ್ಕೆ ಮುಂಚೆನೂ ನಾನು ಹಾಕಿದ್ದೀನಿ ಆದರೆ ನೀರು ಹಾಕಿದ ತಕ್ಷಣ ಸರ 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 ಅಂತ ಹೇಳ್ಕೊಬಿಡ್ತು ಆ ನೆಲ ಆ ಮಣ್ಣು ಎಷ್ಟು ಬೇಗ ಹೀರ್ಕೊಳ್ತು ಅಂದಾಗ ನಾನು ಈ ಮೆಸೇಜ್ ರೆಡಿ ಮಾಡ್ತಾಯಿದ್ದೆ ನಿಜವಾಗ್ಲೂ ಆ ಗಿಡಕ್ಕೆ ಬೇಕಾದಂಥ ಸೂರ್ಯನ ಕಿರಣ ಇದೆ ಆ ಗಿಡಕ್ಕೆ ಬೇಕಾಗಿರುವಂಥ ಇಂಗಾಲದ ಡೈಆಕ್ಸೈಡ್ ಇದೆ ಆ ಗಿಡಕ್ಕೆ ಬೇಕಾಗಿರುವಂಥ ಎಲ್ಲ ಸೈಂಟಿಫಿಕ್ ವಿಷಯಗಳು ಏನೇನು ಹೇಳ್ತಾರೋ ಗಿಡ ಬೆಳೆಯೋಕ್ಕೆ ಅದೆಲ್ಲ ಇದೆ ಆದರೆ ಆ ಗಿಡ ಬೆಳೆಯಲಿಕ್ಕೆ ಬೇಕಾಗಿದ್ದಿದ್ದೇನು ನೀರು ನೀರಿಲ್ಲದೆ ಇದ್ದಿದ್ದಕ್ಕೆ ಅದು ಬೆಳಕಿದ್ರೂ ಬದುಕ್ತಿಲ್ಲ ಇಂಗಾಲದ ಡೈಆಕ್ಸೈಡ್ ತೊಗೊಂಡು ಏನೇ ಆದರೂ ಅದು ಬದುಕಲಿಕ್ಕೆ ಅದರಿಂದ ಸಾಧ್ಯವಿಲ್ಲ ಒಂದು ವೇಳೆ ನಾನು ಫಸ್ಟು ಬಂದಿದ್ದ ತಕ್ಷಣ ಒಂದು ವೇಳೆ ಸಗಣಿನೇ ತೊಗೊಂಬಂದು ಹಾಕಿದ್ರು ಕೂಡ ಅದು ಉಳಿದಿರಲಿಲ್ಲ ಅದಕ್ಕೆ ಬೇಕಾಗಿದ್ದು ಎರಡು ವಾರದಿಂದ ನೀರು ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರಿಯ ದೇವ್ರ ಮಕ್ಕಳೇ ನಾವು ನೀವು ಹಸಿವಿನಲ್ಲಿ ಹಾದು ಹೋದಾಗ ಯಾಕೆ ವಾರ ವಾರ ನೀವು ದೇವರ ಬಳಿಗೆ ಬರಬೇಕು ಈ ಪ್ರಸನ್ನತೆ ಒಳಗಡೆ ಬಂದಾಗ ಮಾತ್ರ ನಿಮ್ಮ ತೀರೋದು ಅದಕ್ಕೆ ಆರಾಧನೆಗೆ ಐದು ನಿಮಿಷ ಮುಂಚೆ ನೀವು ಬರಬೇಕು ಆ ಪ್ರಾರ್ಥನೆ ಮಾಡಬೇಕು ಕೆಲವು ಸಾರಿ ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಸೇವಕರುಗಳು ಯಾರು ಬೇಕಾದರೂ ಪ್ರೇಯರ್ ಮಾಡಿರ್ಬೋದು ಜನರು ಹಸಿವಿನಿಂದ ಬರಲಿಲ್ಲ ಅಂದರೆ ಅವತ್ತಿನ ಆರಾಧನೆಯಲ್ಲಿ ಪವಿತ್ರಾತ್ಮನ ಚಲಿಸಲ್ಲ ಯಾಕಂದರೆ ನೀವು ಹಸಿವಿನಿಂದ ಬಂದಿಲ್ಲ ನಿಮ್ಮನ್ನು ತೃಪ್ತಿ ಪಡಿಸಲಿಕ್ಕೆ ದೇವರು ಸಿದ್ಧ ಆಗ್ಬೇಕಂದ್ರೆ ಆತನು ಹಸಿವಿನಿಂದ ಇಲ್ಲದೇ ಇರೋರಿಗೆ ತೃಪ್ತಿಪಡಿಸಲ್ಲ ಏಷಾಯಿನ ಪ್ರವಾದನೆ ಗಂತ್ರದಲ್ಲಿ ಐವತ್ತ ಐದನೇ ಅಧ್ಯಾಯ ಒಂದನೇ ವಾಕ್ಯವನ್ನು ಓದಿ ನೋಡ್ರಿ ನಾನು ಅದಕ್ಕೆ ಪ್ರತಿ ಸಾರಿ ನೆನೆಸ್ತೇನೆ ಒಂದು ವೇಳೆ ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ಚರ್ಚ್ನಲ್ಲಿ ಚಲಿಸಲಿಲ್ಲ ಅಂದರೆ ನನ್ನ ಪ್ರಕಾರ ಎರಡೇ ನಡೆದಿರುತ್ತೆ ಒಂದು ಸೇವಕ ಹಸಿರಲ್ಲ ಇಲ್ಲ ವಿಶ್ವಾಸಿಗಳ ಹಸ್ದಿರಲ್ಲ ಈ ಹಸಿವು ಇಲ್ಲದೆ ಇರೋದ್ರಿಂದ ಅವತ್ತು ದೇವರ ಪ್ರಸನ್ನತೆ ಚರ್ಚ್ನಲ್ಲಿ ಬರೋದೇ ಇಲ್ಲ ಬರಡಾಗಿ ನಾವಿರ್ತೀವಿ ಐವತ್ತೈದು ಏಷ್ಯನ್ ಕಾಲದಲ್ಲೂ ಜನರು ಹಾಗೆ ಇದ್ದರು ದೇವರು ಏನು ಹೇಳ್ತಾ ಇದ್ದಾನೆ ಎಲೈ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ ಹಣವಿಲ್ಲದವನು ಸಹ ಬರಲಿ ಬನ್ನಿರಿ ಕೊಂಡ್ಕೊಳ್ಳ್ರಿ ಉಣ್ಣಿರಿ ಆದರೆ ಆ ಜನ ಏನು ಮಾಡ್ತಿದ್ರು ಎರಡನೇ ವಾಕ್ಯ ಹೇಳುತ್ತೆ ಆಹಾರವಲ್ಲದಕ್ಕೆ ಹಣವನ್ನು ಏನು ಮಾಡ್ತಾ ಇದ್ದಾರೆ ವ್ಯಾಯಾಮ ಮಾಡ್ತಾ ಇದ್ದಾರೆ ತೃಪ್ತಿಗೊಳಿಸೋದಂಥ ಪದಾರ್ಥಕ್ಕಾಗಿ ತಮ್ಮ ದುಡಿತವನ್ನು ಏನು ಮಾಡ್ತಾಯಿದ್ದಾರೆ ವೆಚ್ಚ ಮಾಡ್ತಿದ್ದಾರೆ ಆದರೆ ದೇವರು ಹೇಳ್ತಿದ್ದಾನೆ ಎರಡನೇ ವಾಕ್ಯದಲ್ಲಿ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ ಒಳ್ಳೆಯದನ್ನು ಉಂಡು ಮೃಷ್ಟಾನ್ನದಲ್ಲಿ ನೀವೇನು ಮಾಡ್ರಿ ಆನಂದ ಪಡ್ರಿ ಈಗ ದೇವರು ಹೇಳ್ತಾನೆ ಕಿವಿಯನ್ನು ಇತ್ತ ತಿರುಗಿಸ್ರಿ ನನ್ನ ಬಳಿಗೆ ಬನ್ನಿರಿ ಆಲಿಸಿದರೆ ನೀವೇನು ಮಾಡ್ರಿ ಬದುಕಿ ಬಾಳುವಿರಿ ದೇವರು ಎಲ್ಲೂ ಕೂಡ ನನ್ನ ಸೇವೆ ಮಾಡಿರಿ ಅಂತ ಹೇಳಲಿಲ್ಲ ಮೊದಲೇನು ಹೇಳಿದ್ದು ನನ್ನ ಬಳಿಗೆ ಬನ್ರಿ ಅಂದರೆ ದಾಹದಿಂದ ಇರುವಂಥ ನಾವು ನೀವು ಆ ತೃಪ್ತಿಯನ್ನು ಹೊಂದ್ಕೊಳ್ಳಿಕ್ಕೆ ಬರಬೇಕು ಎರಡನೇ ಕಾರಣ ನಿಮಗೂ ನಮಗೂ ಯಾಕೆ ತೃಪ್ತಿ ಇಲ್ಲ ಗೊತ್ತಾ ವಾಕ್ಯ ಹೇಳಿದಾಗೆ ಮತ ಏನು ಬರೆದ ಸುವಾರ್ತೆಯಲ್ಲಿ ಬರೀ ಹಸಿದವರು ಅಂತ ಹೇಳಲಿಲ್ಲ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು ಹಾಗಿದ್ರೆ ತೃಪ್ತಿ ಯಾಕಿಲ್ಲ ಸಿಂಪಲ್ ನಾವು ನೀತಿಗಾಗಿ ಹಸಿದು ಏನು ಮಾಡ್ತಾ ಇಲ್ಲ ಇಲ್ಲ ನಮ್ಮ ಬಾಯಾರಿಕೆಯೆಲ್ಲ ಬೇರೆ ರೀತಿಯಾದಂಥ ಬಾಯಾರಿಕೆ ಆದರೆ ಯಾವ ವ್ಯಕ್ತಿ ನೀತಿವಂತನಾಗಿ ಬದುಕಬೇಕು ಅನ್ನೋ ತವಕ ಇರುತ್ತೋ ಯಾವ ವ್ಯಕ್ತಿಗೆ ನನ್ನನ್ನು ಒಳಗೊಂಡು ಪರಿಶುದ್ಧವಾಗಿ ಜೀವಿಸಬೇಕು ಅನ್ನೋ ಬಯಕೆ ಇರುತ್ತೋ ಯಾವ ವ್ಯಕ್ತಿಗೆ ನಾನು ದೇವರ ನೀತಿಯಲ್ಲಿ ಮುಂದುವರಿಬೇಕು ಅನ್ನೋ ಆಸೆ ಇರುತ್ತೋ ಈ ಲೋಕ ಕೊಡುವಂಥ ದೇವರ ನೀತಿಗೆ ಈ ಜನರುಗಳು ಈ ನೀತಿ ಒಳಗಡೆ ಎಲ್ಲರೂ ಬರಬೇಕು ಅನ್ನೋಂಥ ಆಕಾಂಕ್ಷೆ ಅವನಿಗೆ ಬರ್ತದೋ ಆ ತೃಪ್ತಿ ಮಾತ್ರವೇ ನಮ್ಮನ್ನು ತೃಪ್ತಿಗೊಳಿಸ್ತದೆ ಪರಿಶುದ್ಧತೆಗಾಗಿ ನೀತಿಗಾಗಿ ದೇವರ ರಾಜ್ಯಕ್ಕಾಗಿ ನಾವು ತೃಪ್ತಿಗೊಳಿಸುವಂಥ ಆಸೆ ನಮಗೆ ಬಂದಾಗ ಆ ತೃಪ್ತಿ ನಮ್ಮನ್ನು ಏನು ಮಾಡಿಬಿಡುತ್ತೆ ಅದಕ್ಕೆ ನಾವು ಹಾಡದಂಥ ಹಾಡು ಬಾಯಾರಿದ ಜಿಂಕೆ ನೀರಿಗಾಗಿಯೋ ಎಂಬಂತೆ ಅಂಥ ಆಸೆಯನ್ನು ನಾವು ಉಂಟು ಮಾಡಿದ್ರೆ ನಮ್ಮ ಜೀವಿತದಲ್ಲಿ ನಮ್ಗೆ ಅಂಥ ಆಸೆಗಳು ಬಂದಾಗ ದೇವರು ಆತ್ಮಿಕವಾಗಿ ನಮ್ಮನ್ನು ತೃಪ್ತಿಪಡಿಸ್ತಾನೆ ನೋಡ್ರಿ ಜಗತ್ತಿನ ಸ್ ಭಾಳ ಹೆಸರಾಂತ ವ್ಯಕ್ತಿಗಳು ಅವ್ರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ದೊಡ್ಡ ಕನಸು ಕಾಣ್ರಿ ಒಬ್ಬ ಸಿನಿಮಾ ನಟಿ ಹೋದ್ವಾರ ಹೇಳ್ತಿದ್ಲು ವಿಚ್ಛೇದನ ಆಗಿದೆ ಅವಳ ಜೀವಿತದಲ್ಲಿ ಏನೇನೋ ಕಷ್ಟಗಳು ಬಂದಿದೆ ಈಗ ಅವಳು ಇಡೀ ಪ್ರಪಂಚ ಎಲ್ಲ ಸುತ್ತಾ ಇದ್ದಾಳೆ ಅವಳ ಆತ್ಮ ದಾಹ ತೀರಿಸ್ಕೊಳ್ಳೋಕ್ಕೆ ಆ ದೇಶಕ್ಕೆ ಹೋಗ್ತಿದ್ದಾಳೆ ಅಲ್ಲೋಗಿ ಸ್ಕೇಟಿಂಗ್ ಮಾಡ್ತಿದ್ದಾಳೆ ಈ ದೇಶದಲ್ಲಿ ಹಿಂಗೆ ಬದುಕ್ತಿದ್ದಾಳೆ ಆದರೆ ಅವಳ ಕುಟುಂಬ ಒಡೆದೋಗಿದೆ ಆದರೆ ಅವಳು ಆಚೆ ಹೋಗುವಂಥ ಜನರುಗಳಿಗೆಲ್ಲ ಏನು ಹೇಳ್ತಾ ಇದ್ದಾಳು ಗೊತ್ತಾ ಓ ನೀವು ನನ್ನ ಥರ ಆಗಬೇಕಂದ್ರೆ ನಿಮ್ಮ ಥರನೇ ನಾನು ಅದೇ ಥರ ಕೆಳಗಡೆ ಕೂತಿದ್ದೆ ಇವತ್ತು ನಾನು ಈ ಸಾಧನೆ ಮಾಡಿದ್ದೀನಿ ಆದರೆ ಆ್ಯಕ್ಟರ್ನ ನೋಡುವಾಗ ಒಂದು ವೇಳೆ ಅವಳು ಮೇಕಪ್ ತೆಗೆದೇನಾದರೂ ನೋಡಿದ್ರೆ ಅವಳಿಗೆ ಎಷ್ಟು ದಾಹ ಇರ್ಬೋದು ಅಂತ ನಿಮ್ಗನಿಸುತ್ತ ಯಾಕಂದರೆ ಅವಳು ಅದನ್ನು ಮರೆ ಮಾಡಲಿಕ್ಕೆ ತನ್ನ ಸಾಧನೆಯನ್ನು ಮುಂದೆ ತೋರ್ ತೋರಿಸ್ತಾ ಇದ್ದಾಳೆ ತನ್ನ ಯಶಸ್ಸನ್ನು ಮುಂದೆ ತೋರಿಸ್ತಾ ಇದ್ದಾಳೆ ಆದರೆ ಆಳವಾದಂಥ ಅವಳ ಜೀವಿತದಲ್ಲಿ ಅವಳು ನಿಜವಾಗ್ಲೂ ಒಂಟಿತನದಲ್ಲಿದ್ದಾಳೆ ನೋಡ್ರಿ ಅನೇಕ ವ್ಯಕ್ತಿಗಳು ಮೇಲಕ್ಕೆ ಏರಿದಷ್ಟು ಏರಿದಷ್ಟು ಬೆಟ್ಟದ ಮೇಲೆ ಏರಿದ ಮೇಲೆ ಅವರು ಏನಾಗ್ತಾರೆ ಒಂಟಿ ಆಗ್ತಾರೆ ಆ ಒಂಟಿತನದಲ್ಲೇ ಅವರಿಗೆ ನಿಜವಾದಂಥ ತೃಪ್ತಿ ಸಿಗ್ತಾ ಇಲ್ಲ ಆದರೆ ಯಾವುದನ್ನು ಆ ಜನರುಗಳು ತೃಪ್ತಿಪಡಿಸ್ಕೊಳ್ಳಿಕ್ಕಾಗದೆ ಕಷ್ಟಪಡ್ತಾ ಇದ್ದಾರೋ ಅದನ್ನು ಹೊಂದ್ಕೊಳ್ಳಿಕ್ಕೆ ನಾವು ಹಿಂದೆ ಹೊಡ್ತಿದ್ದೀವಿ ಅಂಥವ್ರುಗಳನ್ನು ನಾವು ರೋಲ್ ಮಾಡಲಾಗಿಟ್ಟು ಅಂಥವ್ರುಗಳನ್ನು ನಾವು ದೊಡ್ಡ ವ್ಯಕ್ತಿಗಳಾಗಿ ನೆನೆಸಿ ಆದರೆ ನಿಜವಾಗಲೂ ಏನು ದೇವರ ಮಕ್ಕಳು ನಾನು ಹೀಗೆ ಹೇಳ್ತೀನಿ ಚಟ ಮಾದಕ ವ್ಯಸನಿಗಳು ಇವೆಲ್ಲವುಗಳನ್ನು ಲೋಕದ ವ್ಯಕ್ತಿಗಳು ಕೆಲವರು ಹಾದು ಹೋಗ್ತಾ ಇದ್ದಾರೆ ಅಂದರೆ ನನಗೆ ಒಂದಂತೂ ಚೆನ್ನಾಗಿ ಗೊತ್ತಾಗುತ್ತೆ ಅವರಿಗೆಲ್ಲರಿಗೂ ಏನಿದೆ ಗೊತ್ತಾ ಹಸಿವಿದೆ ಆ ಹಸಿವನ್ನು ಅವರು ತೀರಿಸ್ಕೊಳ್ಳಿಕ್ಕೆ ಅವ್ರಿಗೆ ಆಗದೇ ಇರೋದ್ರಿಂದ ಅವ್ರು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆ ದೇವರ ಮಕ್ಕಳಾಗಿರುವಂಥ ನೀವು ನಾವು ಹೇಗಿರಬೇಕು ಅವನಿಗೇನು ಆಸೆ ಇರಬೇಕಂದ್ರೆ ಓ ಗ್ರ್ಯಾಂಡಾದಂಥ ಗೌರವವಾದಂಥ ಈ ದೇವರ ವಾಕ್ಯಕ್ಕೆ ನಮಗೂ ನಿಮಗೂ ಏನು ಬರಬೇಕು ಇವತ್ತು ಬೆಳಿಗ್ಗೆ ಹಸಿವು ಬರಬೇಕು ಅಂಥ ಹಸಿವು ನಮಗಿದ್ರೆ ಆತನ ಪ್ರೀತಿ ಆತನ ರಕ್ತದಿಂದ ದೊರೆತಿರುವಂಥ ಕ್ಷಮೆ ಅದು ಆತ್ಮದ ಹಸಿವನ್ನು ಏನು ಮಾಡುತ್ತೆ ಗೊತ್ತಾ ನೀಗುತ್ತೆ ಇವತ್ತು ನಮಗೂ ಹಸಿವು ಯಾವುದರಲ್ಲಿದೆ ದೇವರು ನಮ್ಮನ್ನು ನೋಡಿ ಮಾತಾಡೋದೇನೆಂದರೆ ಜನರುಗಳು ಇವತ್ತು ಸಂತೋಷದಿಂದ ಹಣದಿಂದ ವಸ್ತುಗಳಿಂದ ವ್ಯಾಮೋಹದಿಂದ ಏನು ಮಾಡ್ತಾ ಇದ್ದಾರೆ ಇವತ್ತು ಸ ಹಸಿವನ್ನು ತೀರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ದೇವರ ಮಕ್ಕಳು ಒಂದನ್ನು ನಾವು ತಿಳ್ಕೊಳ್ಬೇಕು ಹೊರಗಿನ ವ್ಯಕ್ತಿಗಳ ಥರ ಸನ್ನಿವೇಶ ಬದಲಾಗೋದ್ರಿಂದ ಅವರಿಗೆ ಸಂತೋಷ ಅಂದ್ಕೊಂಡಿದ್ದಾರೆ ಆದರೆ ದೇವರ ಮಕ್ಕಳು ನಮಗೆ ಬರಬೇಕು ಸನ್ನಿವೇಶಗಳು ಬದಲಾಗೋದ್ರಿಂದ ಅಲ್ಲ ನಮಗೆ ಸಮಾಧಾನ ಸಂತೋಷ ಸಂಬಂಧ ಸರಿಯಾದಾಗ ನಮಗೆ ಸಂತೋಷ ದೇವರ ಮಕ್ಕಳು ಯಾರು ಅವರು ದೇವರ ಬಳಿಯಲ್ಲಿ ಹಸಿವಿನಿಂದ ಬರುವಾಗ ದೇವರು ತೃಪ್ತಿಪಡಿಸ್ತಾನೆ ಆ ಸಂಬಂಧದಿಂದ ಮಾತ್ರ ಬದಲಾವಣೆ ಸಾಧ್ಯ ಅದಕ್ಕೆ ಇವತ್ತು ಚರ್ಚ್ ಕೂಡ ಇರೋದೇನಕ್ಕೆ ಗೊತ್ತಾ ಚರ್ಚ್ನಲ್ಲಿ ಬರುವಂಥ ಬಡವರಿಗೆಲ್ಲ ಹಣ ಕೊಡೋದಲ್ಲ ಬಡವರಿಗೆಲ್ಲ ಒಳ್ಳೇದು ಮಾಡೋದಲ್ಲ ನನ್ನ ಇಪ್ಪತ್ತು ವರ್ಷದ ಅನುಭವದಲ್ಲಿ ನಾನು ಹೇಳ್ತಿದ್ದೀನಿ ಜನರಿಗೆ ನೀವು ಎಷ್ಟೇ ಹಣ ಆಸ್ತಿಗಳನ್ನು ಹೆಲ್ಪ್ ಮಾಡಿದ್ರು ಕೂಡ ಆ ಜನರುಗಳಿಗೆ ನೀವು ಮೊಟ್ಟ ಮೊದಲನೇದಾಗಿ ಹೇಳಬೇಕಾಗಿರುವಂಥ ಸುವಾರ್ಥ ಏನು ಗೊತ್ತಾ ನೀನು ಹಸಿವಿನಿಂದ ಇದೆಯಾ ನಿನ್ನ ಆತ್ಮದ ಹಸಿವು ತೀರೋದು ಮಾತ್ರ ದೇವರೊಂದಿಗೆ ಸಂಬಂಧದಲ್ಲಿ ಬಂದಾಗ ಅಂತ ಹೇಳಬೇಕು ನಾವು ಅವ್ರಿಗೆ ಹೆಲ್ಪ್ ಮಾಡೋದು ಭಾಳಷ್ಟು ಜನ ಹೆಲ್ಪ್ ಮಾಡ್ತಾರೆ ಇವತ್ತು ಹೆಲ್ಪ್ ಮಾಡೋರಲ್ಲ ಇವತ್ತು ಬೇಕಾಗಿರೋದು ಜನರಿಗೆ ಹೇಳಬೇಕು ನಿನ್ನ ನಿಜವಾದಂಥ ಹಸಿವು ಏನು ಗೊತ್ತಾ ಆತ್ಮದ ಹಸಿವು ಕೆಲವು ಹುಡುಗರುಗಳು ನನಗೆ ಸಿಕ್ಕದಾಗ ಹೇಳ್ತಾರೆ ನಾನು ಆ ಹುಡುಗಿನ ಲವ್ ಮಾಡಿದೆ ಆ ಥರ ಎಲ್ಲ ನನಗಾಯಿತು ನಾನು ಅವ್ರಿಗೆ ಮೊದಲು ಹೇಳುವಂಥ ಮಾತೇನು ಗೊತ್ತಾ ಪ್ರಾಬ್ಲಮ್ ನಿಜವಾಗಲೂ ಏನು ಗೊತ್ತಾ ನೀನು ಹಸಿವನ್ನು ತೀರಿಸ್ಕೊಳ್ಳಿಕ್ಕೆ ಬೇರೆ ಕಡೆ ಓಡ್ತಿದೀಯಾ ಆದರೆ ನಿನ್ನ ಹಸಿವು ಯಾರು ದೇವರೇ ನಿನ್ನ ಹಸಿವನ್ನು ಏನು ಮಾಡಬೇಕು ತೀರಿಸಬೇಕು ಸೊ ಇವತ್ತು ಬೆಳಗ್ಗೆ ಒಂದು ವೇಳೆ ವಿಶ್ವಾಸಿಗಳಾಗಿ ನನ್ನನ್ನು ಒಳಗೊಂಡು ನಮಗೆ ಯಾವುದಕ್ಕೋಸ್ಕರ ಹಸಿವು ಪಡ್ತಾ ಇದ್ದೀವಿ